ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಮಂಗಳೂರು ಹೊರವಲಯದ ಕಿನ್ಯಾ ಗ್ರಾಮಸ್ಥರ ಬಸ್ಸು ಸಂಚಾರ ಸಮಸ್ಯೆಗಳ ಬಗ್ಗೆ ಮಂಗಳೂರು ಸಾರಿಗೆ ಪ್ರಾಧಿಕಾರದ ಅಧಿಕಾರಿಯವರ ಜೊತೆಗೆ ಶಾಸಕ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮನವಿ ಅರ್ಪಿಸಲಾಯಿತು. ಮಂಗಳೂರು ಹೊರವಲಯದ ಕಿನ್ಯಾ ಗ್ರಾಮಕ್ಕೆ ಸಮರ್ಪಕ ಬಸ್ಸು ಸಂಚಾರವಿಲ್ಲ. ಬಸ್ ಇದ್ದರೂ ನಿಗದಿತ ಸಮಯಕ್ಕೆ ಬರುವುದಿಲ್ಲ ಎಂದು ಆಗ್ರಹಿಸಿ ಗ್ರಾಮಸ್ಥರು ಮಂಗಳೂರು ಶಾಸಕರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮಂಗಳೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರಿಗೆ ಅಹವಾಲು ಸಲ್ಲಿಸಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕೆಂದು ಆಗ್ರಹಿಸಿದರು. ಮೊನ್ನೆ ಸಮಸ್ಯೆ ಇತ್ತು, ಅಲ್ಲಿ ಒಂದು ಪ್ರಾಬ್ಲಮ್, ಎರಡು ಬಸ್, ಒಂದು ಬಸ್ ಬಂದಾಗ ನಾವೊಂದು ಬಸ್ ನಾಳೆ ಹಾಕ್ತೇನೆ ಹಾಕಿದ್ರೆ ಮತ್ತೆ ರಿಪೇರಿ ಆಗ್ತದೆ, ಇನ್ನೊಂದು ಬಸ್ ಇನ್ನೊಂದು ಬಸ್ ಕೂಡ ಹಾಕ್ತಾನೆ. ಈಗ ಇವತ್ತು ಸಮಸ್ಯೆ ಅಂತ ಹೇಳಿದ್ರೆ ಅದು ಸೊ ಈಗ ರಿಪೇರಿ ತೊಂದರೆ ಇಲ್ಲ. ಸೊ ಈಗ ಎರಡು ಬಸ್ ಇರ್ತದೆ ಮತ್ತೆ ಕನಿಷ್ಠ ಕೆಲವೊಮ್ಮೆ ಮಿಡಲಲ್ಲಿ ಹಾಲಾದ್ರೆ ತೊಂದರೆ ಇಲ್ಲ. ಜನರಿಗೆ ಏನ್ ಸಂಭವ ಇಲ್ಲ, ಅವಾಗ ಅವಾಗ ಹಾಲಾಗ್ತದೆ ಅಂತ ಹೇಳಿ ಮತ್ತೆ ಬಾಕಿ ಆಯ್ತು. ಜನರ ಮಂಗಳೂರು ಶಾಸಕರ ನೇತೃತ್ವದಲ್ಲಿ ಆರ್ಟಿಒ ಅವರನ್ನು ಕಿನ್ಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಗಿರಿಜಾ, ಉಪಾಧ್ಯಕ್ಷರಾದ ಹಮೀದ್ ಕಿನ್ಯಾ, ಹಿರಿಯರಾದ ಹುಸೇನ್ ಕುಂಜಹಾಜಿ, ಸದಸ್ಯರಾದ ಸಿರಾಜ್ ಕಿನ್ಯಾ, ಮೊಹಮ್ಮದ್ ರಹಮತ್ ನಗರ, ಎಂ ಕೆ ಹಮ್ಮಬ್ಬ ಮುಂತಾದವರು ಭೇಟಿ ಮಾಡಿದರು. ಆರ್ಟಿಒ ನಿರ್ದೇಶನ ಪ್ರಕಾರವೇ ನೀವು ನಡೆಯಬೇಕಾ? ಹಾಗಾದ್ರೆ ಆರ್ಟಿಒ ನಮಗೆ ಆ ಒಂದು ಟೈಮಿಂಗ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಕೊಟ್ಟು ಬಸ್ಸಿನವರಿಗೂ ನಿಮಗೂ ಲಾಭ ಆಗಬೇಕು, ಊರವರಿಗೂ ಬಸ್ ಬೇಕು, ಅದನ್ನೊಂದು ನೀವು ಮತ್ತು ಆರ್ಟಿಒ ಮುಗಿಸಲಿಕ್ಕೆ ಸಾಧ್ಯ, ಖಂಡಿತ ಸಾಧ್ಯ ಉಂಟು. ಈ ವೇಳೆ ಆರ್ಟಿಒ ಅವರು ಬಸ್ಸು ಮಾಲಕರಲ್ಲಿ ಚರ್ಚಿಸಿ ಸಮಸ್ಯೆ ಇತ್ಯರ್ಥಗೊಳಿಸುವ ಭರವಸೆ ಇತ್ತರು. ಮಳೆಗಾಲ ಮಳೆಗಾಲ ಪ್ಲಸ್ ಏನಾಯ್ತು, ಹೈವೇ ಹಾಳಾಗಿತ್ತು, ಅದರಲ್ಲಿ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಇಲ್ಲದಿದ್ರೆ ಟ್ಯಾಕ್ಸ್ ಕಟ್ಟಿ, ಇನ್ಸೂರ್ ಕಟ್ಟಿ, ಇನ್ಸ್ಟಾಲ್ಮೆಂಟ್ ಕಟ್ಟಿ, ನಷ್ಟದ ಮೇಲೆ ನಷ್ಟ, ಗಾಡಿ ಲಾಭ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಡಳಿತ ನಿರ್ದೇಶಕರಾಗಿದ್ದ ಪಿ ನಾರಾಯಣ ಕಾಮತ್ ಅವರಿಗೆ ಹೃದಯ ಸ್ಪರ್ಶಿ ವಿದಾಯಕೂಟ ಮಂಗಳವಾರ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಸುಮಾರು 36 ವರ್ಷಗಳ ಸೇವೆ ಸಲ್ಲಿಸಿ ಕಳೆದ 4 ವರ್ಷಗಳಿಂದ ಆಡಳಿತ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಪಿ ನಾರಾಯಣ ಕಾಮತ್ ಅವರಿಗೆ ಹೃದಯ ಸ್ಪರ್ಶಿ ವಿದಾಯ ಕೂಟ ಮಂಗಳವಾರ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ನಿರ್ದೇಶಕರಾದ ರಾಜಾರಾಮ್ ಭಟ್ ನಾರಾಯಣ ಕಾಮತ್ ಅವರ ಬಗ್ಗೆ, ಅವರ ಸೇವಾ ತತ್ಪರತೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಬಾರ್ಡ್ ಜಿಲ್ಲಾ ಅಭಿವೃದ್ಧಿ ಪ್ರಬಂಧಕ ಪ್ರಸಾದ್ ರಾವ್ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ಮಾಜಿ ಶಾಸಕ ಸಹಕಾರಿ ಧುರೀಣ ಬಿ ಅಪ್ಪಣ್ಣ ಹೆಗಡೆ ಅವರು ನಾರಾಯಣ ಕಾಮತ್ ಅವರನ್ನು ಜಿಲ್ಲಾ ಸಹಕಾರಿ ಬ್ಯಾಂಕಿನ ವತಿಯಿಂದ ಗೌರವಿಸಿದರು. ನಮ್ಮ ಬ್ಯಾಂಕಿನ ನಿಸ್ವಾರ್ಥ ಸೇವಕರಾಗಿ ಕಾಲ ಬ್ಯಾಂಕನ್ನು ಮುನ್ನಡೆಸಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ನಿಮ್ಮ ನಿವೃತ್ತ ಜೀವನವು ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಸೌಭಾಗ್ಯದಲ್ಲಿ ಶ್ರೀ ಪಿ ನಾರಾಯಣ ಕಾಮತ್ ಅವರು ಇದೀಗ ಧನ್ಯ ಅತಿಥಿಗಳ. ಈ ಸಂದರ್ಭ ಮಾತನಾಡಿದವರು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅಧಿಕಾರಿ ವರ್ಗಕ್ಕೆ ನಾರಾಯಣ ಕಾಮತ್ ಮಾದರಿಯಾಗಿದ್ದಾರೆ, ಇವರ ಸೇವಾ ದಕ್ಷತೆ ಎಲ್ಲರಿಗೂ ಅನುಕರಣೀಯವಾಗಲಿ ಎಂದರು. ಶೇರು ಸಂಗ್ರಹ ಮಾಡತಕ್ಕಂತ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅವರು ಸರ್ವಿಸ್ಗೆ ಸೇರಿರತಕ್ಕಂತ ಸಂದರ್ಭ ಒಂದೋ ಎರಡೋ ವರ್ಷ ಆಗಿದೆ. ಆ ಸಂದರ್ಭದಲ್ಲಿ ಅವರಲ್ಲಿ ಇರತಕ್ಕಂತ ಉತ್ಸುಕತೆ, ನಾರಾಯಣ ಕಾಮತ್ ಅವರ ಯಶಸ್ಸಿನ ಗುಟ್ಟೆ ಅಂತ ಹೇಳಿದ್ರೆ ಒಂದು ಅವರ ನಿಸ್ಪೃಹವಾಗಿರ್ತಕ್ಕಂತಹ ಸೇವೆ. ಸನ್ಮಾನ ಸ್ವೀಕರಿಸಿದ ಪಿ ನಾರಾಯಣ ಕಾಮತ್ ಅವರು ಮಾತನಾಡುತ್ತಾ, ಇಂತಹ ಬ್ಯಾಂಕಿನಲ್ಲಿ ಸಮರ್ಥ ದಕ್ಷ ಅಧ್ಯಕ್ಷರ ಕೈಗಳಿಗೆ ಕೆಲಸ ನಿರ್ವಹಿಸುವ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಎಂದರು. ನಾವೀಗ ಲೋನ್ ಅಪ್ಲಿಕೇಶನ್ ಪಾಸ್ ಮಾಡುವಾಗ ಕೆಲವು ಸಲ ನಮಗೆ ಅಲ್ಲಿ ಕಾಂಪ್ಲಿಕೇಶನ್ಸ್ ಇದ್ರೆ ನಾವು ಅಧ್ಯಕ್ಷ ಗಮನಕ್ಕೆ ತಂದು ಪಾಸ್ ಮಾಡುವಂಥದ್ದು ಅಂತವಾಗಲ್ಲಿ ಅವ್ರು ಹೇಳ್ತಾರೆ, ಆ ಫೋಟೋ ತೋರಿಸಿ, ಆ ಲೋನ್ ಮಾಡಿದ ಫೋಟೋ ತೋರಿಸಿ, ನಾನು ಹೇಳ್ತೇನೆ ಕೊಡೋದು ಬೇಡ ಹೇಳಿದ್ರು. ಆ ಫೋಟೋ ನೋಡ್ಲಿಕ್ಕೆ ಈಗಲೇ ಕೊಡ್ಬೋದು ಅಂದ್ರೆ ನಮಗೆ ಆ ಒಂದು ಅವ್ರಿಗೆ ಆ ದೈವದ ಶಕ್ತಿ, ಆ ವ್ಯಕ್ತಿ ಹೀಗೆ ಎಂದು ನಿಜವಾಗಿ ನಾವು ಅದು ಎನ್ಕ್ವೈರ್ ಮಾಡಿ ಆ ವ್ಯಕ್ತಿ ಒಳ್ಳೆದಿರ್ತಾರೆ, ಅದು ಅವ್ರು ಕೆಟ್ಟರು ಖಂಡಿತ ಕೆಟ್ಟದಿರ್ತಾರೆ. ಸಭಾಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡುತ್ತಾ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಂದ ಸಹಕಾರ